ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ರೂಬಿಕ್ಸ್ ಕ್ಯೂಬ್ನ ಹೇಗೆ ಸಾಲ್ವ್ ಮಾಡೋ ಅಂತ ಹೇಳ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮೇಲೆ ಬರೋಂಥ ನನ್ನ ಫೋಟೋ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ದಿಸ್ ಈಸ್ ರೂಬಿಕ್ ಕ್ಯೂಬ್. ಇದನ್ನು ಯಾವ ಥರ ಸಾಲ್ವ್ ಮಾಡೋಂದ್ರೆ ಮೂರು ಸಿಂಪಲ್ ಸ್ಟೆಪ್ಸ್ ಇದೆ. ಫಸ್ಟು ಟಾಪ್ನ ಕ್ಲಿಯರ್ ಮಾಡ್ಕೊಳ್ಳಿ, ಆಮೇಲೆ ಮಿಡ್ಲನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಆಮೇಲೆ ಬಾಟಮ್ನ ಕ್ಲಿಯರ್ ಮಾಡ್ಕೊಳ್ಳಿ. ಫಸ್ಟು ನಾನು ಡೈರೆಕ್ಷನ್ಸ್ ಹೇಳ್ಕೊಡ್ತೀನಿ ಯಾವ ಥರ ಅಂದರೆ, ದಿಸ್ ಈಸ್ ಆರ್ ಆರ್ ಡ್ಯಾಶ್ ಎಫ್ ಎಫ್ ಡ್ಯಾಶ್ ಡಿ ಡ್ಯಾಶ್ ಡಿ ಬ್ಯಾಕ್ ಬ್ಯಾಕ್ ಯು ಯು ಡ್ಯಾಶ್ ಎಲ್ ಎಲ್ ಡ್ಯಾಶ್. ಇದನ್ನು ನೆನ್ಪಿಡ್ಕೊಳ್ಳಿ ಕರೆಕ್ಟಾಗಿ. ಆಮೇಲೆ ನೋಡಿ, ಇದು 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 ಎಲ್ಲ ರೊಟೇಟ್ ಆಗುತ್ತೆ, ಬಟ್ ಸೆಂಟ್ರ್ ಮಾತ್ರ ರೊಟೇಟ್ ಆಗೋಲ್ಲ, ಎಲ್ಲದರಲ್ಲೂ ಸೆಂಟ್ರ್ ರೊಟೇಟ್ ಆಗೋಲ್ಲ. ಸೊ ಹಂಗಾಗಿ ಇದನ್ನು ರೆಫ್ರೆನ್ಸ್ ಮಾಡಿಕೊಂಡು ನಾವು ಕ್ಲಿಯರ್ ಮಾಡ್ಕೋಬೇಕು. ನೋಡಿ, ನಾನು ವೈಟ್ನ ರೆಫ್ರೆನ್ಸ್ ಮಾಡ್ಕೊತೀನಿ, ವೈಟ್ನ ರೆಫ್ರೆನ್ಸ್ ಮಾಡ್ಕೊಂಡು ಈ ಬೆರಳನ್ನ ಇಲ್ಲಿ ಆಡ್ಕೊತೀನಿ, ಮರಿಬಾರ್ದು ಅಂತ ಇಲ್ಲಿ ಆಡ್ಕೊತೀನಿ. ನೋಡಿ, ಯಾವ ಥರ ತಿರುಗಿಸಿದ್ರು ಕೂಡ ಮಿಸ್ ಆಗಬಾರ್ದು, ಅದು ಅಲ್ಲೇ ಇರಬೇಕು. ನೋಡಿ, ಫಸ್ಟು ಟಾಪ್ನ ಕ್ಲಿಯರ್ ಮಾಡ್ಕೊಳೋಣ. ಯಾವ ಥರ ಅಂದರೆ, ವೈಟು ವೈಟು ಬ್ಲೂ ಬ್ಲೂ, ವೈಟು ವೈಟು ಆರೆಂಜ್ ಆರೆಂಜ್, ಈ ಥರ ನಾಲ್ಕು ಕಡೆ ಕ್ಲಿಯರ್ ಮಾಡ್ಕೋಬೇಕು ಫಸ್ಟು. ಇವಾಗ ಫಸ್ಟು ವೈಟು ಮತ್ತು ಬ್ಲೂನ ಕ್ಲಿಯರ್ ಮಾಡ್ಕೊಳೋಣ. ನೋಡಿ, ವೈಟು ಮತ್ತು ಬ್ಲೂ ಇಲ್ಲಿದೆ. ಇದನ್ನು ಯಾವತ್ತು ಎಲ್ಲೇ ಇದ್ರು ಕೂಡ ಟಾಪ್ ಕಡೆ ಬ್ಲೂ ಕಡೆ ತೊಗೊಂಬರ್ಬೇಕು ಆ ಪಾನ್ನ. ನೋಡಿ, ಆಮೇಲೆ ಇದನ್ನು ಅಪ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಮ್ಯಾಚ್ ಆಯಿತು, ಸೊ ಉಲ್ಟಾ ಮ್ಯಾಚ್ ಆಗಿದೆ. ಇದನ್ನು ಕರೆಕ್ಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ. ನೋಡಿ, ಫಸ್ಟು ದಿಸ್ ಇಸ್ ಆರ್ ರೈಟ್ ಸೈಡ್ ತಾನೆ, ಆರ್ ಡ್ಯಾಶ್ ಎಫ್ ಡಿ ಎಫ್ ಡ್ಯಾಶ್ ಆರ್ ಆರ್, ಈ ಫಾರ್ಮುಲಾಕಿದ್ರೆ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಅದೇ ಥರ ವೈಟು ಮತ್ತು ಆರೆಂಜ್ನ ಮ್ಯಾಚ್ ಮಾಡೋಣ. ನೋಡ್ಕೊಳ್ಳಿ, ಎಲ್ಲಿದೆ ಇಲ್ಲಿದೆ. ಇದು ಈ ಪನ್ನ ಫಸ್ಟು ಡೌನ್ ತೊಗೊಂಡೋಗ್ಬೇಕು, ಆಮೇಲೆ ಇದನ್ನು ಆರೆಂಜ್ ಕೆಳಗಡೆ ತೊಗೊಂಡೋಗ್ಬೇಕು. ನೋಡಿ, ಇಲ್ಲಿ ಆರೆಂಜ್ 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 ಮ್ಯಾಚ್ ಆಯಿತು. ಇದನ್ನು ಆಪ್ ಮಾಡ್ಕೊಂಬಿಡಿ, ಆರೆಂಜು ಆರೆಂಜ್ ಎರಡು ಮ್ಯಾಚ್ ಆಯಿತು. ನೋಡ್ಕೊಳ್ಳಿ, ಮ್ಯಾಚ್ ಮಾಡ್ಬೇಕಾದ್ರೆ ಈ ಕಡೆ ಮಿಸ್ ಆಗಬಾರ್ದು. ನೋಡ್ಕೊಳ್ಳಿ, ನೆಕ್ಸ್ಟು ವೈಟು ಮತ್ತು ಗ್ರೀನ್ನ ಮ್ಯಾಚ್ ಮಾಡೋಣ. ಎಲ್ಲಿದೆ ನೋಡ್ಕೊಳ್ಳಿ, ಅದು ಇಲ್ಲಿದೆ. ವೈಟ್ ಕಡೆ ಗ್ರೀನ್ ಗ್ರೀನ್ ಮ್ಯಾಚ್ ಆಯಿತು ಅಂದರೆ ಅಪ್ ಮಾಡಿದರೆ ಎರಡು ಮ್ಯಾಚ್ ಆಗುತ್ತೆ. ನೋಡಿ, ಮೂರು ಮ್ಯಾಚ್ ಆಯಿತು ಕಡೆ ಕಡೆ. ಇವಾಗ ವೈಟು ಮತ್ತು ರೆಡ್ ಮ್ಯಾಚ್ ಮಾಡೋಣ. ನೋಡ್ಕೊಳ್ಳಿ, ಎಲ್ಲಿದೆ ಇಲ್ಲಿದೆ. ನೋಡ್ಕೊಳ್ಳಿ, ಇದನ್ನು ಫಸ್ಟ್ ಡೌನ್ ತೊಗೊಂಡೋಗ್ಬೇಕು. ಡೌನ್ ತೊಗೊಂಬಿಟ್ಟು ಇದನ್ನು ಎರಡು ಕಡೆ ತೊಗೊಂಡೋಗ್ಬಿಡಿ, ಫುಲ್ ಆಪೋಸಿಟಲ್ಲಿ ತೊಗೊಂಡೋಗಿ. ಮ್ಯಾಚ್ ಆಯಿತು, ಬಟ್ ಇಲ್ಲಿ ಮಿಸ್ ಆಗಿದೆ. ನೋಡಿ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಮತ್ತೆ ಆಫ್ ಮಾಡಿಕೊಂಡು. ಮಿಸ್ ಆಗಿರುತ್ತೆ ಈ ಥರ, ಕ್ಲಿಯರ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ವೈಟು ವೈಟು ಮ್ಯಾಚ್ ಆಗಿದೆ. ನೋಡಿ, ಪ್ಲಸ್ ಕ್ಲಿಯರ್ ಆಯಿತು. ನೆಕ್ಸ್ಟ್ ಕಾರ್ನರ್ಸ್ನ ಮಾಡ್ಕೋಬೇಕು. ನೋಡಿ, ವೈಟ್ ರೆಡ್ ಮತ್ತು ಬ್ಲೂ ಎಲ್ಲಿದೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿದೆ ವೈಟ್ ವೈಟು ರೆಡ್ಡು ಬ್ಲೂ. ಇಲ್ಲಿದ್ದರೆ ಫಸ್ಟು ಇದನ್ನು ಡೌನ್ ಮಾಡ್ಕೊಳ್ಳಿ, ಇದನ್ನು ಪಕ್ಕಕ್ಕೆ ತೊಗೊಂಡೋಗಿ. ಎಲ್ಲೇ ಇದ್ರು ಕೂಡ ಫಸ್ಟು ಡೌನ್ ಮಾಡ್ಕೊಂಬಿಟ್ಟು, ಇದು ಮೇಲೆ ಇರಲಿ ತೆಳಗೆ ಇರಲಿ, ಮೇಲೆ ಇದ್ದರೆ ಫಸ್ಟು ಡೌನ್ ಮಾಡ್ಕೊಳ್ಳಿ, ಆಮೇಲೆ ಪಕ್ಕಕ್ಕೆ ತೊಗೊಂಡೋಗ್ಬಿಟ್ಟು ಇದನ್ನು ಮತ್ತೆ ಅದೇ ರೀತಿ ಮ್ಯಾಚ್ ಮಾಡಿಬಿಡಿ. ಇದು ಫಸ್ಟ್ ಡೌನ್ ಆಗಿಬಿಡುತ್ತೆ. ಇವಾಗ ಡೌನ್ ಆದರೆ ಇದು ಇವಾಗ ಎಲ್ಲಿಗೆ ಬೇಕು ಪಾನು, ಇಲ್ಲಿಗೆ ಬೇಕು. ವೈಟ್ ರೆಡ್ ಮತ್ತು ಬ್ಲೂ ಇಲ್ಲಿಗೆ ಬೇಕು. ಸೊ ಇದ್ರ ಕೆಳಗಡೆ ಇದು ಇರಬೇಕು. ಇವಾಗ ರೈಟ್ ಸೈಡಲ್ಲಿ ಬ್ಲೂ ಇದೆ, ರೈಟ್ ಸೈಡಲ್ಲಿ ಬ್ಲೂ ಇದ್ದರೆ ಒಂದು ಫಾರ್ಮ್ ಹೇಳ್ತೀನಿ. ನೋಡಿ, ಆರ್ ಡ್ಯಾಶ್ ಡಿ ಡ್ಯಾಶ್ ಆರ್ ಹಾಕಿದರೆ ಇಲ್ಲಿಗೆ ಬಂದ್ಬಿಡುತ್ತೆ ಈ ಕಾರ್ನರ್. ನೆಕ್ಸ್ಟ್ ಇವಾಗ ವೈಟ್ ಬ್ಲೂ ಮತ್ತು ಆರೆಂಜ್ನ ನೋಡೋಣ. ನೋಡಿ, ಇಲ್ಲಿದೆ ವೈಟು ಬ್ಲೂ ಮತ್ತು ಆರೆಂಜು.
ನೀವೆಲ್ಲೇ ಇದ್ರು ಕೂಡ ಇಲ್ಲಿಗೆ ಬೇಕಂದರೆ ಇಲ್ಲಿ ಹಿಡ್ಕೋಬೇಕನ್ನೋ ಪಾನ ಫಸ್ಟ್ ತೊಗೊಂಬಂದ್ಬಿಟ್ಟು ನೋಡಿ ವೈಟು ಫೇಸಲ್ಲಿದೆ, ಫೇಸಲ್ಲಿದ್ರೆ ಒಂದು ಫಾರ್ಮುಲಾ ಹೇಳ್ತೀನಿ ನೋಡಿ, ಡಿ ಡ್ಯಾಶ್ ಆರ್ ಡ್ಯಾಶ್ ಡಿ ಆರ್ ಮಾಡಿ ಅಲ್ಲಿಗೆ ಬಂದ್ಬಿಡುತ್ತೆ ಪಾನು. ನೆಕ್ಸ್ಟು ಇವಾಗ ಕಾರ್ನರ್ ವೈಟ್ ಆರೆಂಜ್ ಗ್ರೀನ್ ಇಲ್ಲಿದೆ ಚೆಕ್ ಮಾಡ್ಕೊಳ್ಳಿ, ಇಲ್ಲೇ ಇದೆ. ಅವಾಗ ಹೇಳಿದೆ ರೈಟ್ ಸೈಡ್ ಹೇಳಿದ್ರೆ ಒಂದು ಫಾರ್ಮಲ್ ಹೇಳಿದ್ದೆ, ಅದನ್ನೇ ಹಾಕಿ ಡಿ ಡ್ಯಾಶ್ ಆರ್ ಡ್ಯಾಶ್ ಡಿ ಆರ್ ಇನ್ನಾಕಿ ಇಲ್ಲಿ ಬಂದ್ಬಿಡುತ್ತೆ. ಇವಾಗ ನೆಕ್ಸ್ಟು ನೋಡಿ ಇದು ಫೇಸಲ್ಲಿದೆ, ನಿಮಗೆ ಡೌನಲ್ಲಿದ್ದರೆ ಒಂದು ಫಾರ್ಮಲ್ ಹೇಳ್ಕೊಡುತ್ತೆ ನೋಡಿ. ಫಸ್ಟ್ ಡೌನ್ ಮಾಡ್ಕೊಂಬಿಡೋಣ ಅದನ್ನು, ಇವಾಗ ಡೌನಲ್ಲಿದೆ. ಈ ಡೌನಲ್ಲಿದ್ದೇನೆ ಒಂದು ಫಾರ್ಮುಲಾ ಇದೆ, ಅದನ್ನೊಂದು ಹೇಳ್ಕೊಟ್ಬಿಡ್ತೀನಿ ನೋಡಿ. ಫಸ್ಟು ಆರ್ ಡ್ಯಾಶ್ ಡಿ ಡ್ಯಾಶ್ ನೋಡಿ, ಡಿ ಡ್ಯಾಶ್ ಮತ್ತೆ ಡಿ ಡ್ಯಾಶ್ ಆರ್ ಡಿ ಆರ್ ಡ್ಯಾಶ್ ಡಿ ಡ್ಯಾಶ್ ಆರ್ ಮಾಡಿದರೆ ಫುಲ್ ಕ್ಲಿಯರ್ ಆಗಿಬಿಡುತ್ತೆ. ಅವಾಗ ಟಾಪ್ ಎಲ್ಲ ಕ್ಲಿಯರ್ ಆಯಿತು. ನೆಕ್ಸ್ಟು ಸೆಕೆಂಡ್ ಲೇಯರ್ನ ಕ್ಲಿಯರ್ ಮಾಡಬೇಕು. ಸೆಕೆಂಡ್ ಲೇಯರ್ನ ಕ್ಲಿಯರ್ ಮಾಡೋಕ್ಕೆ ಮೊದಲು ನೋಡಿ ಫಸ್ಟು ಟಿ ಫಾರ್ಮೇಷನ್ ಮಾಡಬೇಕು ಈ ಥರ ಟಿ, ಬಟ್ ಟಿ ಫಾರ್ಮೇಷನ್ ಆಯಿತು. ಬಟ್ ಇಲ್ಲಿ ಯೆಲ್ಲೋ ಕಲರ್ ಮ್ಯಾಚ್ ಆಗಬಾರ್ದು, ಇಲ್ಲಿ ಬ್ಲೂ ಇದೆ ಬ್ಲೂ, ಈ ಪಾನು ಇಲ್ಲಿ ಹೋಗಬೇಕು. ಸೊ ಈ ಪಾನ್ ಇಲ್ಲಿ ಹೋಗ್ಬೇಕಂತ ಅಂದರೆ ಒಂದು ಫಾರ್ಮುಲಾ ಹೇಳ್ತೀನಿ ನೋಡಿ, ಡಿ ಡ್ಯಾಶ್ ಆರ್ ಡ್ಯಾಶ್ ಡಿ ಆರ್ ಡಿ ಎಫ್ ಡಿ ಎಫ್ ಡ್ಯಾಶ್ ಕ್ಲಿಯರ್ ಮಾಡಿದರೆ ಇಲ್ಲಿಗೆ ಕಾರ್ನರ್ ಹೋಯಿತು. ಇದೇ ಮೆಥಡ್ನ ಎಲ್ಲದಕ್ಕೂ ಯೂಸ್ ಮಾಡಿ ನೋಡಿ, ಟಿ ಫಾರ್ಮೇಷನ್ ಆಯಿತು ಬ್ಲೂ ಕಲರಲ್ಲಿ, ಆರೆಂಜ್ ಈ ಕಡೆ ಹೋಗಬೇಕು. ಸೇಮ್ ಡಿ ಡ್ಯಾಶ್ ಆರ್ ಡ್ಯಾಶ್ ಡಿ ಡ್ಯಾಶ್ ಆರ್ ಡಿ ಎಫ್ ಡಿ ಎಫ್ ಡ್ಯಾಶ್ ನೋಡಿ ಮ್ಯಾಚ್ ಆಯಿತು. ಸೇಮ್ ಈ ಕಾರ್ನರ್ನ ಫಿನಿಶ್ ಮಾಡ್ಕೊಳ್ಳಿ ನೋಡಿ, ಈ ಕಾರ್ನರ್ ಇಲ್ಲೇ ಹೋಗಬೇಕು, ಬಟ್ ನಾನು ಇಲ್ಲಿ ಹೋಗಬೇಕು, ಬಟ್ ಇಲ್ಲಿಗೆ ಮಾಡ್ಕೊತೀನಿ ಇವಾಗ, ಲೆಫ್ಟ್ ಸೈಡಲ್ಲಿ ತೊಗೊಂಡೋಗ್ತೀನಿ ಇವಾಗ. ಈ ಪಾನು ಲೆಫ್ಟ್ ಸೈಡಿಗೆ ಹೋಗಬೇಕು ಅಂತಂದರೆ ಅವಾಗ ರೈಟ್ ಸೈಡಲ್ಲಿ ಮಾಡ್ಕೊಂಡ್ವಲ್ಲ ಅದೇ ಥರ ಇವಾಗ ಲೆಫ್ಟ್ ಸೈಡ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಫಾರ್ಮುಲಾ ಡಿ ಎಲ್ ಡ್ಯಾಶ್ ಡಿ ಎಲ್ ಡಿ ಡ್ಯಾಶ್ ಎಫ್ ಡ್ಯಾಶ್ ಡಿ ಡಿ ಡ್ಯಾಶ್ ಎಫ್ ನೋಡಿ ಮ್ಯಾಚ್ ಆಗಿದೆ. ಸೇಮ್ ಮತ್ತೆ ಇದೇ ಥರ ಗ್ರೀ ಇಲ್ಲಿದೆ, ಟಿ ಫಾರ್ಮೇಷನ್ ಆಗಿದೆ, ಗ್ರೀನ್ ಈ ಕಡೆ ಹೋಗಬೇಕು. ಡಿ ಡ್ಯಾಶ್ ಸಾರಿ ಡಿ ಎಲ್ ಡ್ಯಾಶ್ ಡಿ ಎಲ್ ಡಿ ಡ್ಯಾಶ್ ಎಫ್ ಡ್ಯಾಶ್ ಡಿ ಎಫ್ ನೋಡಿ ಎಲ್ಲ ಮ್ಯಾಚ್ ಆದವು. ಸೆಕೆಂಡ್ ಲೇಯರ್ ಕಂಪ್ಲೀಟ್ ಆಯಿತು. ಈಗ ಥರ್ಡ್ ಲೇಯರ್, ಇವಾಗ ಇದನ್ನು ರೆಫ್ರೆನ್ಸ್ ಮಾಡಿದ್ರಲ್ಲ ಇದನ್ನು ಬಿಟ್ಟಾಕಿ ನೆಕ್ಸ್ಟು ಎಲ್ಲೋನ ರೆಫ್ರೆನ್ಸ್ ಮಾಡಿ, ಎಲ್ಲೋನ ರೆಫ್ರೆನ್ಸ್ ಮಾಡಿ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಈ ಥರ ಮ್ಯಾಚ್ ಮಾಡ್ಕೋಬೇಕು. ಈ ಕಡೆ ಸೈಡ್ ಮ್ಯಾಚ್ ಆಗಿದೆಯಾ ಇಲ್ಲ, ಇಲ್ಲಿ ಮ್ಯಾಚ್ ಆಗಿದೆಯಾ ಈ ಕಡೆ ಮತ್ತು ಇಲ್ಲಿ ಮ್ಯಾಚ್ ಆಗಿದೆ ನೋಡಿ. ಇದು ಉಲ್ಟಾ ಎಲ್ಲಲ್ಲಿದೆ, ಇದೇ ಥರ ಇಟ್ಕೊಳ್ಳಿ. ಇವಾಗ ಇಲ್ಲಿ ಕೂಡ ಪ್ಲಸ್ ಮಾಡ್ಕೋಬೇಕು ನಾವು, ಈ ಕಡೆ ಪ್ಲಸ್ ಮಾಡಿ. ಇದಕ್ಕೊಂದು ಫಾರ್ಮುಲಾ ಇದೆ ಪ್ಲಸ್ ಮಾಡೋದಕ್ಕೆ, ಇವಾಗ ಈ ಕಡೆ ಪ್ಲಸ್ ಮಾಡ್ಕೋಬೇಕು. ಇಲ್ಲಿ ಕೂಡ ಪ್ಲಸ್ ಮಾಡೋದಕ್ಕೆ
ಒಂದು ಫಾರ್ಮುಲ ಇದೆ, ಹೇಳ್ತೀನಿ ನೋಡಿ. ಎಫ್ ಯು ಆರ್ ಯು ಡ್ಯಾಶ್ ಆರ್ ಡ್ಯಾಶ್ ಎಫ್ ಡ್ಯಾಶ್ ನೋಡಿ, ಪ್ಲಸ್ ಆಯಿತು. ಹಾಗೆ ನೋಡಿ, ಫಿಶ್ ಟೈಪ್ ಕೂಡ ಇದೆ. ಫಿಶ್ ಟೈಪ್ ಇರೋದ್ರಿಂದ ಒಂದು ಫಾರ್ಮುಲ ಹೇಳ್ತೀನಿ ನೋಡಿ. ಈ ಪ್ಲಸ್ ಆದಮೇಲೆ ಒಂದು ಫಾರ್ಮುಲ ಹಾಕಬೇಕು. ಫಿಶ್ ಆದಮೇಲೆ ನೋಡಿ, ಫಿಶ್ಗೊಂದು ಫಾರ್ಮುಲ ಇದೆ. ಆರ್ ಯು ಆರ್ ಡ್ಯಾಶ್ ಯು ಆರ್ ಯು ಯು ಆರ್ ನೋಡಿ, ಫುಲ್ ಕ್ಲೋಸ್ ಆಗಿಬಿಡ್ತು, ಎಲ್ಲ ಕ್ಲಿಯರ್ ಆಯಿತು. ಕ್ಲಿಯರ್ ಆಮೇಲೆ ನೋಡಿ, ಈ ಕಡೆ ಈ ಕಡೆ ಮ್ಯಾಚ್ ಫುಲ್ ಮ್ಯಾಚ್ ಆಗಿದೆ. ಒಂದು ಪಾನ್ ಮಾತ್ರ ಬೇಕು, ಇದನ್ನು ಬ್ಯಾಕ್ ಸೈಡಲ್ಲಿ ಇಟ್ಕೊಳ್ಳಿ. ಬ್ಯಾಕ್ ಸೈಡ್ ಇಟ್ಕೊಂಡು ಒಂದು ಫಾರ್ಮ್ ಹೇಳ್ತೀನಿ ನೋಡಿ. ಇವಾಗ ಆರ್ ಡ್ಯಾಶ್ ಎಫ್ ಆರ್ ಡ್ಯಾಶ್ ಬ್ಯಾಕ್ ಬ್ಯಾಕ್ ಆರ್ ಎಫ್ ಡ್ಯಾಶ್ ಆರ್ ಡ್ಯಾಶ್ ಬ್ಯಾಕ್ ಬ್ಯಾಕ್ ಆರ್ ಆರ್ ನೋಡಿ, ಇವಾಗ ರೆಡ್ ಮ್ಯಾಚ್ ಆಗಿದೆ, ಫುಲ್ ಮ್ಯಾಚ್ ಆಯಿತು. ಇವಾಗ ಒಂದೊಂದು ಕಲರ್ ಮಾತ್ರ ಮ್ಯಾಚ್ ಆಗಬೇಕು. ಇದಕ್ಕೆ ಇವಾಗ ಒಂದು ಫಾರ್ಮಲ್ ಇದೆ, ಹೇಳ್ತೀನಿ ನೋಡಿ. ಇದನ್ನು ರೆಡ್ ಎಲ್ಲ ಮ್ಯಾಚ್ ಆಗಿರೋದ್ರ ಬ್ಯಾಕ್ ಸೈಡ್ ಇಟ್ಕೊಳ್ಳಿ. ಎಫ್ ಎಫ್ ಯು ಆರ್ ಡ್ಯಾಶ್ ಎಲ್ ಡ್ಯಾಶ್ ಎಫ್ ಎಫ್ ಎಲ್ ಆರ್ ಯು ಎಫ್ ಎಫ್ ಇಷ್ಟು ಮಾಡಿದರೆ ಎಲ್ಲ ಕ್ಲಿಯರ್ ಆಗುತ್ತೆ ನೋಡಿ. ಇಷ್ಟೇ ಸಿಂಪಲ್ ಮೆಥಡ್ ನೋಡಿ, ಎಷ್ಟು ಈಸಿ ಇದೆ, ಕಲ್ತ್ಕೊಳ್ಳಿ ಎಲ್ಲ.